ತಾನು ತನ್ನ ಕುಟುಂಬ ಎಂಬ ಈ ಕಾಲಘಟ್ಟದಲ್ಲಿ ಅಪಾಯಕಾರಿ ವೈರಸ್ ಅನ್ನ ಲೆಕ್ಕಿಸದೆ ಪಡುಬಿದ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಹಿತ ಕೆಲ ಸದಸ್ಯರು ಸ್ಥಳೀಯ ಯುವಕರನ್ನ ಸೇರಿಸಿಕೊಂಡು ಪಡಿತರ ಸಾಮಗ್ರಿಗಳನ್ನ ಮನೆ ಮನೆಗೆ ತಲುಪಿಸುವ ಮಾನವೀಯ ಮೌಲ್ಯಗಳನ್ನ ಎತ್ತಿ ತೋರಿಸೋ ಉತ್ತಮ ಕಾರ್ಯ ನಡೆಸುವ ಮೂಲಕ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲದಿರುವುದರಿಂದ ಪಡಿತರ ಸಾಮಗ್ರಿಗಳನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಕುಟುಂಬ ಕಂಗಾಲಾಗಿತ್ತು. ಈ ಕಾಲಘಟ್ಟದಲ್ಲಿ ಬಡವರ ಪಾಲಿಗೆ ಆಪತ್ ಬಾಂಧವರಂತೆ ಒದಗಿ ಬಂದವರು ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಕೆಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ಯುವಕರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸದಸ್ಯ ಎಂಎಸ್ ಶಾಪಿ ತಾನು ದುಡಿಯುವ ಗೂಡ್ಸ್ ವಾಹನವನ್ನ ಉಚಿತವಾಗಿ ಈ ಕಾರ್ಯಕ್ಕೆ ಬಳಸಿಕೊಂಡ್ರೆ ಉಪಾಧ್ಯಕ್ಷೆ ಯಶೋಧ ಪೂಜಾರಿ, ಜ್ಯೋತಿ ಮೆನನ್, ಸಂದೇಶ್ ಶೆಟ್ಟಿ ಪಾದಪಿಟ್ಟು, ಸ್ಥಳೀಯರಾದ ನಿಜಾಮ್, ಅಶ್ವಥ್, ಹಕೀಂ, ಎಂಎಸ್ ಮನ್ಸೂರ್ ಮುಂತಾದವರು ಈ ಪಡಿತರ ಸಾಮಗ್ರಿಗಳನ್ನ ಮನೆ ಮನೆಗಳಿಗೆ ಉಚಿತವಾಗಿ ತಲುಪಿಸುವ ಕಾರ್ಯ ಮಾಡುವ ಮೂಲಕ ಜಾತಿ ಮತ ಧರ್ಮ ಎಂಬುದಾಗಿ ಕಚ್ಚಾಡುತ್ತಿರುವ ಮಂದಿಗೆ ಇವರು ಮಾದರಿಯಾಗಿದ್ದಾರೆ. ಗ್ರಾಮ ಪಂಚಾಯತಿ ಪಡಿತರ ಚೀಟಿ ಇವತ್ತು ರೇಷನ್ ವಿತರಣೆಯಲ್ಲಿ ಮೊನ್ನೆಯಿಂದ ರೇಷನ್ ವಿತರಣೆ ಆಗ್ತಾ ಉಂಟು. ಆದರೆ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ನ ವಾಹನಗಳದ್ದು ಸೌಕರ್ಯ ಇರುವುದಿಲ್ಲ. ಯಾಕೆಂದರೆ COVID-19 ಪ್ರಕಾರ ಯಾವುದೇ ವಾಹನಗಳ ಸೌಕರ್ಯ ಇರಲ್ಲದಿರುವುದರಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ MS ಶಾಪಿ ಅವರ ಪ್ರಯುಕ್ತವಾಗಿ ಎಲ್ಲರಿಗೂ ಸಹ ಮನೆ ಮನೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರು ಇಲ್ಲಿದ್ದು ಗ್ರಾಮ ಪಂಚಾಯತಿನ ಸದಸ್ಯರು ಹೌದು, ಹಾಗೂ ನಾನು ಜ್ಯೋತಿ ಮೆನನ್, ನಾನು ಸಹ ಗ್ರಾಮ ಪಂಚಾಯತಿಯ ಸದಸ್ಯರು ಹೌದು. ಇಲ್ಲಿ ಕೆಲವು ಜನ ಇಲ್ಲಿ ಅಶ್ವಥ್ ಆಗಿರ್ಬೋದು, ಮನ್ಸೂರ್ ಆಗ್ಬೋದು, ಮನ್ಸೂರ್ MS ಆಗ್ಬೋದು, ಹಾಗೆಯೇ ಇಲ್ಲಿದ್ದು ಕಂಚನಾಡ ವ್ಯಾಪ್ತಿಯ ನಿಜಾಮ್ ಇರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷೆ ಯಶೋಧರವರು, ಸುಮಾರು ಜನ ಸೇರಿ ಸಂದೇಶ್ ಶೆಟ್ಟಿ ಪಾದಬೆಟ್ಟು ಅವರೆಲ್ಲರೂ ಸೇರಿ ವಾಹನದ ಫ್ರೀ ಸರ್ವಿಸನ್ನು MS ಶಾಪಿಗೆ ವಹಿಸಿಕೊಂಡಿದ್ದಾರೆ. ಹಾಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಇದೊಂದು ನಿಸ್ವಾರ್ಥ ಸೇವೆಯನ್ನು ಜನರ ಮನೆ ಬಾಗಿಲಿಗೆ ಪಡಿತರ ಚೀಟಿಯಲ್ಲಿ ಸಿಗುವಂತಹ ಸೌಕರ್ಯ ಅಕ್ಕಿಯ ವಿತರಣೆಯನ್ನು ನಾವು ಪ್ರತಿ ಮನೆಯ ಅಗತ್ಯ ಇದ್ದವರ ಪ್ರತಿ ಮನೆ ಬಾಗಿಲಿಗೆ ನಾವು ಅದನ್ನು ಸೇರಿಸುವಂತಹ ತಲುಪಿಸುವಂತಹ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡುತ್ತಿದ್ದೇವೆ.